ರಶ್ಮಿಕಾ ಮಂದಣ್ಣ ಈಕೆ ರಿಷಬ್ ಶೆಟ್ಟಿ ನಿರ್ದೇಶನ ಹಾಗೂ ರಕ್ಷಿ ಶೆಟ್ಟಿ ಅವರ ನಟನೆಯ ಕಿರಿಂಗ್ ಪಾರ್ಟಿಯ ಮೂಲಕವೇ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ಈ ಹಿಂದೆ ಕರಿ ಟೈನ್ಸ್ ಎನ್ನುವ ಸಂದರ್ಶನವೊಂದರಲ್ಲಿ ಮಾತನಾಡಿದ ಈಕೆ ನಾನು ಫ್ರೆಶ್ ಫೇಸ್ ಎನ್ನುವ ಕಂಟೆಸ್ಟೆಂಟ್ಗೆ ಫೋಟೋವನ್ನು ನೀಡಿದ್ದೆ ಅದನ್ನು ನೋಡಿದ ಕಿರಿಂಗ್ ಪಾರ್ಟಿಯ ನಟ ನನ್ನ ಹಿಂದೆ ಬಿದ್ದು ಆ ಚಿತ್ರದಲ್ಲಿ ನಟಿಸುವಂತೆ ಬೇಡಿಕೊಂಡಿದ್ದರು ಅದಕ್ಕಾಗಿ ನಾನು ಆ ಚಿತ್ರದಲ್ಲಿ ನಟಿಸಿದೆ ಎಂದು ಹೇಳಿಕೆ ನೀಡಿದ್ದಾರೆ ಈ ಸಂದರ್ಶನವನ್ನು ನೋಡಿದ ಜನರೆಲ್ಲರೂ ಇವರ ಬಗ್ಗೆ ಟ್ರೋಲ್ ಮಾಡುತ್ತಾ ರಶ್ಮಿಕಾ ಮಂದಣ್ಣ ತಾವು ಹತ್ತಿದ ಏಣಿಯನ್ನೇ ಒದೆಯುತ್ತಿದ್ದಾರೆ ತಾವು ಮೊದಲು ನಟಿಸಿದ ಸಿನಿಮಾ ಹಾಗೂ ಅವರಿಗೆ ಮೊದಲು ಅವಕಾಶ ನೀಡಿದ ನಿರ್ದೇಶಕರ ನಟರ ಹೆಸರನ್ನು ಎಳೆದೇ ಕೈ ತೋರಿಸಿ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾರೆ ಇವರಿಗೆ ಸ್ವಲ್ಪವೂ ಕೂಡ ತಾನು ಪ್ರಾರಂಭದಿಂದ ಬಂದ ಜರ್ನಿಯ ಬಗ್ಗೆ ಹಾಗೂ ಅವಕಾಶ ನೀಡಿದವರ ಬಗ್ಗೆ ಕಿಂಚಿತ್ತ ಗೌರವ ಇಲ್ಲ ಎಂದು ಸಿಕ್ಕಾಪಟ್ಟೆ ಟ್ರೋಲ್ ಹಾಕುತ್ತಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ರಿಷಬ್ ಶೆಟ್ಟಿಯವರು ಕೇವಲ ಕೈ ಸನ್ನೆಯ ಮೂಲಕವೇ ಈಕೆಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿಯವರು ಗುಲ್ಟೋ ಡಾಟ್ ಕಾಮ್ನಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಸರಿಯಾಗಿ ತಿರುಗೇಟು ನೀಡಿದ್ದಾರೆ ಈ ಸಂದರ್ಶನದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ನೀವು ಕೀರ್ತಿ ಸುರೇಶ್ ಸಾಯಿ ಪಲ್ಲವಿ ರಶ್ಮಿಕಾ ಮಂದಣ್ಣ ಸಮಂತ ಈ ನಾರ್ವಲ್ಲಿ ಯಾರ ಜೊತೆ ನಟಿಸಲು ಇಷ್ಟಪಡುತ್ತೀರಿ ಎಂದಾಗ ನಟ ರಿಷಬ್ ಶೆಟ್ಟಿ ಕೇವಲ ಮಾತನಾಡದೆ ಕೈಸನ್ನೆಯ ಮೂಲಕವೇ ಈಕೆಯ ಜೊತೆ ನಟಿಸಲು ನನಗಿಷ್ಟವಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಈ ಮಾತನ್ನು ಕೇಳಿದ ಜನರು ರಿಷಬ್ ಶೆಟ್ಟಿಯವರು ಪರೋಕ್ಷವಾಗಿ ರಶ್ಮಿಕಾ ಮಂದಣ್ಣನವರಿಗೆ ಈ ಮಾತನ್ನು ಹೇಳಿದ್ದಾರೆ ಎಂದು ಎಲ್ಲ ಕಡೆ ಚರ್ಚೆ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ನ್ಯಾಷನಲ್ ಲೆವೆಲ್ನಲ್ಲಿ ಮತ್ತೆ ರಶ್ಮಿಕಾ ಮಂದಣ್ಣನವರನ್ನು ಟ್ರೋಲ್ ಮಾಡಲಾಗುತ್ತಿದೆ ಏನೇ ಆಗಲಿ ಯಾವ ಸ್ಥಿತಿಯಲ್ಲೇ ಇರಲಿ ನಾವು ಬೆಳೆದು ಬಂದಿರುವಂತಹ ದಾರಿಯನ್ನು ಒಂದು ಬಾರಿ ತಿರುಗಿ ನೋಡಲೇಬೇಕು ಹಾಗೂ ನೆನಪಿಸಿಕೊಳ್ಳಲೇಬೇಕು ನೀವೇ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದ